ಪ್ರವೀಣ್ ಹತ್ಯೆಗೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇತ್ತು. ಈಗ ಫ್ಯಾಮಿಲಿ ಮೆಂಬರ್ಸ್ ಒಂದೊಂದೇ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಈಗ ಪ್ರವೀಣ್ ಹತ್ಯೆಗೆ ಕೋಳಿ ವ್ಯಾಪಾರ ಹಾಗಾದ್ರೆ ಕಾರಣ ಆಯ್ತಾ? ಚಿಕನ್ ಅಂಗಡಿಯನ್ನ ನಡೆಸ್ತಾ ಇದ್ರು ಪ್ರವೀಣ್ ಅಂತ ಮೊನ್ನೆ ಹತ್ಯೆ ಆದಾಗಿನಿಂದಲೂ ಕೂಡ ಸುದ್ದಿಯಲ್ಲಿತ್ತು. ಅವ್ರು ಏನ್ ಕೆಲಸ ಮಾಡ್ತಾ ಇದ್ರು ಅಂತ ಈ ಚಿಕನ್ ಅಂಗಡಿ ಓಪನ್ ಮಾಡಿದ್ದೇ ಪ್ರಾಣಕ್ಕೆ ಮುಳುವಾಯ್ತಾ. ಹಾಗಾದ್ರೆ ನ್ಯೂಸ್ ಏಟಿನಲ್ಲಿ ಪ್ರವೀಣ್ ಸಂಬಂಧಿ ರಂಜಿತ್ ಮಾತನಾಡಿದ್ದಾರೆ. ಈಗ ಹಲಾಲ್ ವಿವಾದ ರಾಜ್ಯಾದ್ಯಂತ ಎಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು, ಅದಕ್ಕೆ ಪರ್ಯಾಯವಾಗಿ ಜಕ್ಕಾ ಕಟ್ ಅಂತ ಮಾರಾಟ ಮಾಡಕ್ ಶುರು ಮಾಡಿದ್ರು. ಕೆಲವರು ಹಿಂದೂಗಳು ಅಂಗಡಿಗಳನ್ನ ಓಪನ್ ಮಾಡಿದ್ರು. ಈ ಹಲಾಲ್ ವಿವಾದಕ್ಕೂ ಮೊದಲೇ ಚಿಕನ್ ಅಂಗಡಿಯನ್ನ ಪ್ರವೀಣ್ ಓಪನ್ ಮಾಡಿದ್ರಂತೆ. ಹಲಾಲ್ ವಿವಾದ ಆದ್ಮೇಲೆ ಹೆಚ್ಚು ವ್ಯಾಪಾರ ಪ್ರವೀಣ್ ಅಂಗಡಿಯಲ್ಲಿ ಆಗ್ತಾ ಇತ್ತಂತೆ. ಈ ಬಗ್ಗೆ ನ್ಯೂಸ್ ಏಟಿನ್ ಕನ್ನಡಕ್ಕೆ ಪ್ರವೀಣ್ ಸಂಬಂಧಿ ರಂಜಿತ್ ಹೇಳಿಕೆ ಕೊಟ್ಟಿದ್ದಾರೆ. ಅವಾಗ್ಲಿಂದು ಪ್ರವೀಣ್ಗೆ ಬೆದರಿಕೆ ಕರೆಗಳು ಬರ್ತಾ ಇದ್ವಂತೆ. ಆ ಬೆದರಿಕೆ ಕರೆಗಳನ್ನ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಇದು ಪ್ರವೀಣ್ ಸಂಬಂಧಿ ರಂಜಿತ್ ಹೇಳಿಕೆ. ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ, ನೀವು ಅದನ್ನ ಬದಲಾಯಿಸಿ ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹಾಗಾದ್ರೆ ಪ್ರವೀಣ್ ಸಂಬಂಧಿ ರಂಜಿತ್ ಏನ್ ಹೇಳಿದ್ದಾರೆ, ನಮ್ಮ ಪ್ರತಿನಿಧಿ ಅಜಿತ್ ಅವರನ್ನು ಮಾತನಾಡಿಸಿದ್ದಾರೆ, ನೋಡೋಣ. ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಹಿಂದೆ ಹಲವು ಕಾರಣಗಳಿದ್ದೀಗ ಕೇಳಿಬರ್ತಾ ಇದೆ. ಈ ನಡುವೆ ಈ ಒಂದು ಹತ್ಯೆ ಹಿಂದೆ ಹತ್ಯೆಯಾಗುವ ಮೊದಲು ಪ್ರವೀಣ್ ಅವರಿಗೆ ಹಲವು ಥ್ರೆಟ್ ಕಾಲ್ಗಳು ಬರ್ತಾ ಇದೆ ಎನ್ನುವ ಮಾಹಿತಿಯನ್ನು ಅವರಿಗೆ ಅವರ ಪತ್ನಿ ಜೊತೆ ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಲು ಅವರ ಕಸಿನ್ ಆಗಿರುವಂಥ ರಂಜಿತ್ ಅವರು ಹೇಳ್ತಿದ್ದಾರೆ. ಬನ್ನಿ, ಅವರು ಏನು ಹೇಳ್ತಾರೆ? ಇವರಿಗೆ ಮುಂಚಿನಲ್ಲಿ ಥ್ರೆಟ್ ಕಾಲ್ ಏನಂತ ಜೊತೆ ಹೇಳ್ತಾ ಇದ್ರು, ಈ ಥರ ಥ್ರೆಟ್ ಕಾಲ್ಸ್ ಬರ್ತಾ ಇತ್ತು ಅಂದರೆ ಅವ್ರು ಲೈಟಾಗಿ ತಗೋತಾ ಇದ್ರು. ಅಂದರೆ ಇನ್ನೊಂದು ಸಲ ಇಲ್ಲಿ ಬೆಳ್ಳಾರಿ ಆಸ್ಪತ್ರೆ ತುಂಬ ಜೊತೆಗೆ ಬರ್ತಾ ಇದೆ ಥರ ಥ್ರೆಟ್ ಕಾಲ್ಸ್. ಯಾರಾದರೂ ಎಷ್ಟು ಇವಾಗ ನೀವು ಪೋಸ್ಟ್ ಮೇಲೆ ಪೋಸ್ಟ್ ಮಾಡಿದ್ರೆ ಅದಕ್ಕೆ ನಾನು ಸಪೋರ್ಟ್ ಕೊಟ್ಟರು, ಥ್ರೆಟ್ ಕಾಲ್ಸ್ ಬರ್ತಾ ಇದೆ. ಕನ್ನಯ್ಯ ಅಲ್ಲಿ ಇದಕ್ಕೆ ಪೋಸ್ಟ್ ಮಾಡಿದ್ರೆ ಅದಕ್ಕೂ ಥ್ರೆಟ್ ಕಾಲ್ಸ್ ಬರ್ತಾ ಇತ್ತು. ಅದೇ ಥರ ಇದು ಅಂತ ಅಂದ್ಕೊಂಡಿದ್ರು. ಈಗ ಆ ಬಗ್ಗೆ ಏನಾದರೂ ಸಿಸಿ ಅಂದರೆ ರೀಸೆಂಟಾಗಿ ಒಂದು ಮರ್ಡರ್ ಆಯಿತು, ಯಾವುದೋ ಅವರವ್ರ ಕುಲಕ ವಿಚಾರಣಕ್ಕೋಸ್ಕರ ಅವರವರು ಒದ್ದಾಡ್ಕೊಂಡು ಒಬ್ಬ ಸತ್ತಿದ್ದಾನೆ ಮಸೂದನ್ನು. ಆ ನಂತರದಿಂದ ಅಲ್ಲೊಬ್ಬರು ಯಾರೋ ಒಂದು ಹೇಳಿಕೆ ಕೊಡ್ತಾರೆ, ನಾವು ರಿವೆಂಟ್ ತಗೋತೀವಿ. ಹಾಗಾಗಿ ಇವರಿಗೂ ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲ್ ಆಯಿತು, ಥ್ರೆಟ್ ಕಾಲ್ಸ್ ಬರ್ತಾ ಇತ್ತು ಮೊದಲೇ, ನೋಟೆಡ್ ಆಗಿದ್ದಾರೆ. ಆ ರೀಸನ್ಗೋಸ್ಕರ ಸಿ ಸಿ ಟಿ ವಿನ ಇನ್ಸ್ಟಾಲ್ ಮಾಡಬೇಕು ಅಂತ ಅಂದ್ಕೊಂಡೆ. ಈಗ ಇನ್ನೊಂದು ವಿಷಯ ರಾಜ್ಯಾದ್ಯಂತ ಒಂದು ಸುದ್ದಿ ಮಾಡಿದ ಹಲಾಲ್ ಕಟ್ ನಾವೊಂದು ವಿಚಾರವಾಗಿ ಇಲ್ಲಿ ಕೂಡ ಹಲಾಲ್ ಕಟ್ಗಿಂತ ಮುಂಚೆನೇ ಇವರು ಇವರು ಮೀಟ್ ಬಿಸ್ನೆಸ್ ಮೇಲೆ ಶುರು ಮಾಡಿದ್ದಾರೆ. ಹಿಂದೂಗಳು ಅಂದರೆ ಎಂಪ್ಲಾಯ್ಮೆಂಟ್, ಇವಾಗ ಕೊರೋನಾ ಟೈಮಲ್ಲೆಲ್ಲ ಕೆಲವರಿಗೆಲ್ಲ ಉದ್ಯೋಗ ಇರಲಿಲ್ಲ, ಹೇಗಿದ್ರು ಬಿಸ್ನೆಸ್ ಇದು ಓಪನ್ ಮಾರ್ಕೆಟ್ ಇತ್ತು, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತೇಳಿ. ಫಿಶ್ ಮಾರ್ಕೆಟ್ ಆಗಿರಲಿ ಅಥವಾ ಚಿಕನ್ ಇದಾಗಿರಲಿ, ಅದಕ್ಕೋಸ್ಕರ ನೀವು ಚಿಕನ್ ಸಾಗಲ್ ತಗೊಳ್ಳಿ, ಅವರಿಗೆ ಇನ್ಸ್ಪೈರ್ ಆಗಲಿ. ಇವ್ರ ಟೀಮ್ ಎಲ್ಲ ಇವ್ರದ್ದು ಟೀಮ್ ಇದೆ, ಇವ್ರದ್ದು ತುಂಬ ಸೋಷಿಯಲ್ ತುಂಬ ಗ್ರೂಪ್ಸಲ್ಲಿ ಆ್ಯಕ್ಟಿವ್ ಇರಲಿ, ಅವರೆಲ್ಲ ಸೇರ್ಕೊಂಡು ನಾವು ಮಾಡಿರೋದು ಏನೊಂದು ಚೇಂಜಸ್ ಮಾಡಿರ್ತೀವಿ. ಇದು ಹಡ್ಕ ಇದು ಜಟ್ಟೆ ಇದು ಹಲಾಲ ಜಟ್ಟೆಗಿಂತ ಮುಂಚೆನೇ ಆಗಿರೋದು. ಆದ್ರೆ ಏನಾದ್ರು ಇದಿರ್ಬೋದು ನಿಮ್ಗೆ, ಯಾಕಂದ್ರೆ ಅವರ ಬಿಸ್ನೆಸ್ ಆಗಲ್ಲ ಸರ್, ಇದು ಅವ್ರ ಬಿಸ್ನೆಸ್ಗೆ ತುಂಬ ಎಫೆಕ್ಟ್ ಕೊಡ್ತದೆ. ಇವ್ರ ಅಂಗಡಿಗೆ ಬರೋ ಫಿಕ್ಷನ್ ಮಾಡಿದ್ರು ಮೇ ಬಿ ಇದು ಒಂದು ಅಂದ್ರೆ ಹೇಳಕ್ಕಾಗಲ್ಲ, ಬಿಹೈಂಡ್ ಇರ್ಬೋದು, ಬಿಹೈಂಡ್ ಇರ್ಬೋದು, ರೀಸನ್ ಇರ್ಬೋದು, ಇದು ಒಂದು ಕಾರಣ ಆಗಿರ್ಬೋದು. ಇದು ಪ್ರವೀಣ್ ಅವರ ಹತ್ಯೆ ಇರುವಂತ ಒಂದು ಮುಖ್ಯ ಕಾರಣ ಯಾವುದಂತ ಹೇಳಿದ್ರೆ ಈ ಹಲಾಲ್ ರಾಜ್ಯಾದ್ಯಂತ ಒಂದು ಸುದ್ದಿ ಮಾಡಿದ ಹಲಾಲ್ ಪ್ರಕರಣ ಕೂಡ ಈ ಒಂದು ಪ್ರವೀಣ್ ಹತ್ಯೆಯಿಂದ ಇರುವಂಥ ಒಂದು ಪ್ರಮುಖ ಕಾರಣ ಆಗಿರ್ಬೋದು ಎನ್ನುವ ಮಾಹಿತಿ ಕೂಡ ಕೇಳಿ ಬರ್ತೈತೆ.